ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ. ವಿಚಾರ ಏನಂತಂದ್ರೆ, ನಾಳೆ ನಮ್ಮ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ BJPಯ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ದೇಶದ ಅಭಿಮಾನಿಗಳು ನಾಳೆ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಾಳೆ 3 ಗಂಟೆಗೆ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ನಾಮಪತ್ರ ಸಲ್ಲಿಸುತ್ತಿದ್ದರಿಂದ ಹಲವಾರು ಗಣ್ಯರು ಬರ್ತಿದ್ದಾರೆ. ದಯವಿಟ್ಟು ನಮ್ಮ ಎಲ್ಲ ಈ ಚಿಕ್ಕಬಳ್ಳಾಪುರ ಭಾಗದ ಹಾಗೂ ದೊಡ್ಡಬಳ್ಳಾಪುರ ಹಾಗೂ ಹೊಸಕೋಟೆ ಹಾಗೂ ಯಲ್ಲಂಕ, ದೇವನಹಳ್ಳಿ, ಬಾಗೇಪಲ್ಲಿ ಹಾಗೂ ನೆಲಮಂಗಲ ಎಲ್ಲ ಭಾಗದ ಕಾರ್ಯಕರ್ತರು ಬಂದು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿನ ಬಲಪಡಿಸಬೇಕು, ದೇಶವನ್ನು ಮುನ್ನಡೆಸತಕ್ಕಂಥ ಸಾರಥಿ ನಮ್ಮ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಅವರ ಸಾರಥಿಯಲ್ಲಿ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ನಾಳೆ ನಮ್ಮ ದೇಶದ ಸಾಮರ್ಥ್ಯವನ್ನು ನಾವು ತೋರಿಸ್ಬೇಕು, ನಮ್ಮ ಹಿಂದುತ್ವ ಯಾವ ರೀತಿ ಇರುತ್ತಂತೆ, ಸಮಾಜಕ್ಕೆ ಮುಟ್ಟುವಂಥ ಕೆಲಸ ಮಾಡಬೇಕು, ದೇಶಕ್ಕೆ ಮುಟ್ಟುವಂಥ ಕೆಲಸ ಮಾಡಬೇಕು, ಹಾಗೆ ನಮ್ಮ ಭಾರತ ದೇಶನ ಮುನ್ನಡೆಯೋದಕ್ಕೆ ಮತ್ತೊಮ್ಮೆ ಮೋದಿಯನ್ನು ಈ ದೇಶಕ್ಕೆ ಪ್ರಧಾನಿಯಾಗಿ ಮಾಡಬೇಕು ಅಂತ ಸ್ವೀಕಾರ ಮಾಡೋಕ್ಕೆ ಈ ದೃಢ ಸಂಕಲ್ಪವನ್ನು ನಾಳೆ ಮಾಡಬೇಕು ಎಲ್ಲ ನಮ್ಮ BJP ಕಾರ್ಯಕರ್ತರು ಅಂತೇಳಿ ನಾನು ಇಷ್ಟಪಡ್ತೀನಿ. ನಮ್ಮ ಭಾಗದಿಂದ ನಮ್ಮ ಕೋಶರಡಿ ಪಂಚಾಯತಿಂದ 1,000 ಜನ ನಿರೀಕ್ಷೆಯನ್ನು ಇಟ್ಟಿದ್ವಿ. BJP ಕಾರ್ಯಕರ್ತರು ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕಂತ ಕಲ್ಪನೆಯನ್ನು ಇಟ್ಟಿದ್ವಿ. ನಾಳೆ ಸುಮಾರು 1 ಲಕ್ಷಕ್ಕಿಂತ ಮೀರಿ ಜನ ಸೇರುವಂಥ ನಿರೀಕ್ಷೆ ಇದೆ. ಏನಂತಂದರೆ, ದೇಶ ಹಾಗೂ ನಮ್ಮ ಮೋದಿಜಿ ಹಾಗೂ ನಮ್ಮ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಸಹಕಾರದಿಂದ ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, 1 ಲಕ್ಷಕ್ಕಿಂತ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗದ ಈ ಒಂದು ತಾಲೂಕಿನ ಎಲ್ಲ ಪ್ರಮುಖರು ಹಾಗೂ ಶಾಸಕರುಗಳು ಅವರ ಒಂದು ಸಹಕಾರದಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ಆಶಿಸ್ತಾ, ನಮ್ಮ ಮುಂದಿನ ಒಂದು ಮತ ಚಲಾಯಿಸುವಾಗ ಎಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಮ್ಮ ದೇಶವನ್ನು ನಡೆಸುವಂಥ ಮೋದಿಜಿಗೆ ಬಲಪಡಿಸಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿದ್ದಾರೆ, ಅವರಿಗೆ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.